ಯಾವುದೇ ಒಂದು ಸರ್ಕಾರಿ ಸಿಬ್ಬಂದಿ ಸಿನಿಮಾ ಆಗಲಿ ಅಥವಾ ಒಂದು ವಿಡಿಯೋ ಆಗಲಿ ಅಧೀನ ಸಮಯದಲ್ಲಿ ಸರ್ಕಾರಿ ಸಿಬ್ಬಂದಿಯ ಕೆಲಸ ಮಾಡುವ ಸಮಯದಲ್ಲಂತೂ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಆ ಸಮಯವನ್ನು ಬಿಟ್ಟು ಬೇರೆ ಟೈಮಲ್ಲಿ ಮಾಡಬೇಕಾದ್ರೆ ಪ್ರಿಯರ್ ಇಂಟಿಮೇಷನ್ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ, ಮತ್ತು ಆರ್ಥಿಕ ಲಾಭ ಏನಾದರೂ ಅದರಿಂದ ಅವ್ರಿಗಿದ್ದರೆ ಖಂಡಿತ ಪ್ರಿಯರ್ ಪರ್ಮಿಷನ್ ಸರ್ಕಾರ ಕಡೆಯಿಂದ ತೊಗೊಳ್ಬೇಕು. ಪಬ್ಲಿಕ್ ಡಿಸ್ಪ್ಲೇ ಒಬ್ಬ ಸರ್ಕಾರಿ ಸಿಬ್ಬಂದಿಯಾಗಿ ನಾನು ಹೇಳಿದಾಗೆ ಯಾವುದೇ ಥರದಲ್ಲಿ ಸರ್ಕಾರ ಮತ್ತು ಸರ್ಕಾರ ಹೆಸರಿಗೆ ಧಕ್ಕೆಯಾಗುವಂಥದ್ದು ಕೆಲಸ ಮಾಡಬಾರ್ದು. ಅಲ್ಲಿ ಮೇಲ್ನೋಟಕ್ಕೆ ಆ ಒಂದು ಅವ್ರೇನು ವಿಡಿಯೋ ಪ್ರೊಮೋ ನೋಡಿದೆ ನಾನು, ಅದರಲ್ಲಿ ಆ ಥರ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಏನಾದರೂ ಅವರು ಸಿನಿಮ್ಯಾಟಿಕ್ ರೆಪ್ರೆಸೆಂಟೇಷನ್ಗೆ ಮಾಡ್ತೀನಿ ಅಂದರೆ ಸರ್ಕಾರ ಅನುಮತಿ ತೊಗೊಳ್ಬೇಕಾಗುತ್ತೆ. ಅಂಥ ಸನ್ನಿವೇಶದಲ್ಲಿ ಅದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕಾಗುತ್ತೆ. ತನಿಖೆ ಮಾಡಿಕೊಂಡು ಅದನ್ನು ಖಂಡಿತವಾಗಿ ಅದರ ಮೇಲೆ ಕ್ರಮ ತಗೊಳ್ಳಿ. ನನ್ನ ಗಮನಕ್ಕೆ ಜಸ್ಟ್ ನಾವು ಬಂದಿದೆ, ನಾನು ಒಂದು ದಂಡ ರಚನೆ ಮಾಡಿಕೊಂಡು ಅದರ ಬಗ್ಗೆ ತನಿಖೆ ಮಾಡ್ತೇನೆ. ತನಿಖೆ ಮಾಡಿ ನಿಯಮಾನುಸಾರ ಅದರ ಬಗ್ಗೆ ಕ್ರಮ ತಗೊಳ್ಳಲಾಗುತ್ತೆ. ಹಿಂದೆ ಬೇರೆ ಆರೋಪಗಳಿಗೆ ಆಡಳಿತ ವ್ಯವಸ್ಥೆಯಲ್ಲಿ ಆಗಿರುವಂಥ ಒಂದು ಇಲಾಖೆ ವಿಚಾರಣೆ ನಡೀತಾ ಇದೆ, ಅದಕ್ಕೆ ಸಂಬಂಧ ಇಲ್ಲ. ಆವಾಗ ಅದು ಕೆಲಸದ್ದು ಇದರಲ್ಲಿ ಸ್ಕೀಮ್ ಸರಿಯಾಗಿ ಅನುಷ್ಠಾನ ಮಾಡದಿರೋದು ಮತ್ತು ವಿಳಂಬ ಮಾಡೋದು ಮತ್ತು ಒಂದು ವೇಳೆ ಅದರಲ್ಲಿ ಹೆಡ್ ಕ್ವಾರ್ಟರ್ಸ್ ಬಿಡೋದು ಒಂದು ದೂರಿತ್ತು, ಅದನ್ನು ಆಗಲೇ ಡಿಸಿಪ್ಲಿನ್ ಎನ್ಕ್ವೈರಿ ನಡೀತಾ ಇದೆ. ಇನ್ಮೇಲೆ ಈ ವಿಚಾರ ಪೈಕಿ ಸಂಬಂಧಪಟ್ಟಿದ್ದು ಸೂಕ್ತವಾಗಿ ತನಿಖೆಯನ್ನು ಅವನು ರಚಿಸ್ತೇವೆ, ತನಿಖಾ ತಂಡ ರಚಿಸ್ತಾನೆ. ಆ ತಂಡ ಸಂಬಂಧಪಟ್ಟಿದ್ದು KCSR ರೂಲ್ ಏನೇನಾದರೂ ಉಲ್ಲಂಘನೆ ಆಗಿದೆ, ಯಾವ ರೂಲ್ ಉಲ್ಲಂಘನೆ ಆಗಿದೆ ಅದನ್ನು ಉಲ್ಲೇಖ ಮಾಡಿಕೊಂಡು ಅದರ ಮೇಲೆ ಕ್ರಮ ತಗೋ.